ಚಂದಪ್ಪ ಮಾಳಿ, ಬೆಳಗಾವಿ ಜಿಲ್ಲೆ ಅಥಣಿ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನುವಂಗ ಅಧರ್ಮ ದುಷ್ಕೃತ್ಯಗಳ ನಾಶವಾಗಿ ಧರ್ಮ ಸ್ಥಾಪನೆ ಈಗ ಬಂದೇ ಬರ್ತೈತಿ ಎಂಬ ಶ್ರೀಕೃಷ್ಣನ ಸಕಾರಾತ್ಮಕ ವಾಣಿಯೊಂದಿಗೆ ನನ್ನ ಮಾತನ್ನ ಆರಂಭಿಸ್ತೇನೆ. ಪ್ರಸ್ತುತ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಶ್ರೀಮಂತ ಬಡವ ಅನ್ನಲಾರದೆ ಎಲ್ಲರನ್ನ ಕಾಡುತ್ತಿರುವುದು ಮಹಾಮಾರಿ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ ನಿಂದ ಇಡೀ ಜೀವಿ ಕುಲಾನ ನಲಿಗೆ ಹೋಗೈತಿ. ಈ ಕೊರೋನಾ ವೈರಸ್ ವಿರುದ್ಧ ವೈದ್ಯರು, ನರ್ಸ್ಗಳು, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಪತ್ರಕರ್ತರು, ಪೊಲೀಸರು, ಸೈನಿಕರು, ಸ್ವಯಂ ಸೇವಕರು ಮುಂತಾದವರು ತಮ್ಮ ಜೀವದ ಹಂಗನ್ನ ತೊರೆದು ಹೋರಾಡ್ತಾ ಇದ್ದರು. ಅಂಥವರಲ್ಲಿ ನಾ ಕಂಡ ಕೊರೋನಾ ವಾರಿಯರ್ಸ್ ಅಂದ್ರ ಸ್ವಯಂ ಸೇವಕರು. ಸ್ವಯಂ ಸೇವಕರು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಪ್ರಾಮಾಣಿಕತೆಯ ಕಾರ್ಯವನ್ನ ಮಾಡ್ತಾ ಇದ್ದರು. ಈ ಕೊರೋನಾ ವೈರಸ್ನಿಂದ ಬಳಲುವವರಿಗೆ ಚಿಕಿತ್ಸೆ ಕೊಡಿಸುವುದರಿಂದ ಹಿಡಿದು ಅವರ ಜೀವನ್ ಮರಣದ ಹೋರಾಟಕ್ಕೆ ಧೈರ್ಯವನ್ನ ತುಂಬುವುದರವರೆಗೂ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದರು. ಸ್ನೇಹಿತರೆ, ಈ ಕೊರೋನಾ ವೈರಸ್ನಿಂದ ಹೊಸ ಸೋಂಕಿತರ ಸಂಖ್ಯೆ ಏರುಗತಿಯಲ್ಲಿ ಸಾಗ್ತಿದ್ರ ಒಂದೆಡೆ ಕರೋನಾ ರಣಕೇಕಿ ಮುಂದುವರೆದೈತಿ, ಇನ್ನೊಂದೆಡೆ ICU ಬೆಡ್ ಕೊರತೆ ಕಾಡ್ತಿದ್ರ ಮತ್ತೊಂದೆಡೆ ಆಕ್ಸಿಜನ್ಗಾಗಿ ದವಾಖಾನೆಯೊಳಗ ಹಾಹಾಕಾರ ಉಂಟಾಗೈತಿ. ಖಾಸಗಿ ಆಸ್ಪತ್ರೆಯೊಳಗ ರೆಮಿಡಿಸಿವಿರ್ ಬೇಡಿಕೆ ಹೆಚ್ಚಾಗೈತಿ. ಇಂತಹ ತುರ್ತು ಸಂದರ್ಭದೊಳಗ ಅನೇಕ ಟ್ರಸ್ಟ್ಗಳು, ಸಂಘಗಳು, ಫೌಂಡೇಶನ್ಗಳು, ಅನೇಕ ನಟ ನಟಿಯರು, ಜನ ಸಾಮಾನ್ಯರು, ಜನಪ್ರತಿನಿಧಿಗಳು, ಕ್ರೀಡಾಗಾರರು, ಉದ್ಯಮಿಗಳು ಸ್ವಯಂ ಸೇವಕರಾಗಿ ಮುಂದೆ ಬಂದು ಹಣ ಸಂಗ್ರಹ ಮಾಡುವ ಮೂಲಕ ಕೊರೋನಾ ಪರಿಹಾರಕ್ಕಾಗಿ ಮುಂದಾಗಿದ್ದಾರೆ. ಅಂಥವರಲ್ಲಿ ವ್ಯಕ್ತಿಗತವಾಗಿ ಹೇಳಬೇಕಂದ್ರೆ ಪ್ರಮುಖವಾಗಿ ಸೋನು ಸೂದ್ ರವರು. ಸಿನಿಮಾದೊಳಗ ಖಳನಟನಾಗಿ ಅಭಿನಯಿಸಿದ್ರ ನಿಜ ಜೀವನದೊಳಗ ಜನರ ಪಾಲಿಗೆ ಹೃದಯವಂತ ಅನಿಸಿಕೊಂಡರು. ಸೂದ್ ಫೌಂಡೇಶನ್ ಮೂಲಕ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡಿ ವಲಸಿಗರಿಗೆ, ಕಾರ್ಮಿಕರಿಗೆ, ಅದೆಷ್ಟೋ ಕುಟುಂಬಗಳ ಪಾಲಿಗೆ ಆಶಾ ಕಿರಣವಾಗಿದ್ದಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ ಟ್ವೀಟ್ ಮೂಲಕ ಬೆಂಗಳೂರಿನ ಜನರಿಗೆ ಭರವಸೆಯನ್ನ ಜೀವಂತವಾಗಿ ಇರಿಸಿಕೊಳ್ಳಿ, ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಮಾತಿನ ಮೂಲಕ ಜನರ ಬದುಕಿಗೆ ಭರವಸೆಯನ್ನ ತುಂಬಿದರು. ಅಷ್ಟೇ ಅಲ್ಲದ ದೇಶದ ಯಾವುದೇ ಮೂಲೆಯಿಂದ ಸಹಾಯ ಕೋರಿ ಸಂದೇಶ ಬಂದ್ರೆ ಸೋನು ಸೂದ್ರವರು ಥಟ್ ಅಂತ ಪ್ರತಿಕ್ರಿಯೆ ಕೊಡ್ತಾರೆ. ವಿದೇಶದಿಂದ ಆಕ್ಸಿಜನ್ ಅನ್ನ ಆಮದು ಮಾಡಿಕೊಳ್ಳುವ ಕಾರ್ಯಕ್ಕೂ ಮುಂದಾಗಿದ್ದಾರಂದ್ರೆ ಯೋಚನೆ ಮಾಡ್ರಿ, ಇವರಲ್ಲಿ ಸಹಾಯ ಮಾಡುವ ಮನಸ್ಥಿತಿ ಎಷ್ಟು ಇರಬಹುದು ಅಂತಂದ್ರ. ಅಷ್ಟೇ ಅಲ್ಲದ ಇದೇ ಸೂದ್ ಫೌಂಡೇಶನ್ ಜಗತ್ತಿಗೆ ಅತ್ಯಂತ ಶ್ರೀಮಂತ ಮಹಿಳೆಯನ್ನ ಪರಿಚಯ ಮಾಡಿಕೊಟ್ಟೈತಿ. ಅವ್ರು ಯಾರು ತಂದ್ರ ಆಂಧ್ರ ಪ್ರದೇಶದ ವಾರಿ ಕುಂಟಪಡು ಎಂಬ ಸಣ್ಣ ಹಳ್ಳಿಯ ಗೊಡ್ಡು ನಾಗಲಕ್ಷ್ಮಿ ಎಂಬ ಅಂದ ಮಹಿಳೆ ತನ್ನ 5 ತಿಂಗಳ ಪಿಂಚಣಿ ಹಣವನ್ನ ಅಂದ್ರೆ ಸುಮಾರು 15,000 ರೂಪಾಯಿಗಳನ್ನ ಈ ಸೂದ್ ಫೌಂಡೇಶನ್ಗೆ ದೇಣಿಗೆಯಾಗಿ ಕೊಟ್ಟರು. ಈ ಮೂಲಕ ಮತ್ತೊಬ್ಬರ ನೋವನ್ನ ನೋಡ್ಲಾಕ ಕಣ್ಣುಗಳು ಬೇಕಿಲ್ರಿ, ಮನಸ್ಸಿನ ಅಂಧತ್ವ ಹೋಗಲಾಡಿಸಿದ್ರೆ ಸಾಕು ಎಂಬ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಟ್ಟಿದ್ದರು. ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಂದ್ರ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಹುದು ಎಂಬಂಗ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸಹನ ಮೂರ್ತಿ ಎಂದೇ ಗುರುತಿಸುವ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಸುಧಾಮೂರ್ತಿಯವರು ಕೂಡ 100 ಕೋಟಿ ರೂಪಾಯಿಗಳನ್ನ ದೇಣಿಗೆಯಾಗಿ ಈ ಕೊರೋನಾ ಸಂಗ್ರಹ ಪರಿಹಾರ ನಿಧಿಗೆ ಕೊಟ್ಟಿದ್ದರು. ಇವರ ಜೊತೆಗೆ ಭಾರತ ಕ್ರಿಕೆಟ್ ತಂಡದ ನಾಯಕರಾದ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿ ಕೂಡ ಈ ಕೊರೋನಾ ಪರಿಹಾರಕ್ಕಾಗಿ ಸಂಗ್ರಹ ಅಭಿಯಾನ ಮೂಲಕ 11 ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡಿದರು. ಇವರ ಜೊತೆಗೆ ಇನ್ನು ಅನೇಕ ಕ್ರೀಡಾಗಾರರು ಕೂಡ ಹಣ ಸಂಗ್ರಹಕ್ಕೆ ಮುಂದಾಗಿದರು. ದೇಶದ ನಾಯಕರಷ್ಟೇ ಅಲ್ಲದ ನಮ್ಮ ರಾಜ್ಯದ ಅನೇಕ ಸಿನಿಮಾ ನಟ ನಟಿಯರು ಕೂಡ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ದರು. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಕೊರೋನಾ ವೈರಸ್ನಿಂದ ಸಾವನ್ನಪ್ಪಿದ 24 ಕುಟುಂಬಗಳ ಪೈಕಿ 12 ಮನೆಗಳ ಸಂಪೂರ್ಣ ಜವಾಬ್ದಾರಿಯನ್ನ ಸುದೀಪ್ ರವರ ನೇತೃತ್ವದ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ವಹಿಸಿಕೊಂಡೈತಿ. ಇದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಇದೇ ಟ್ರಸ್ಟ್ ವಹಿಸಿಕೊಂಡೈತಿ. ಹಿಂಗ ಹೇಳ್ತಾ ಹೋದ್ರ ಸ್ವಯಂ ಸೇವಕರ ಒಂದು ದೊಡ್ಡ ಪಟ್ಟಿನೇ ತಯಾರಾಗ್ತೈತಿ ಸ್ನೇಹಿತರೆ. ಇವರಷ್ಟೇ ಅಲ್ಲದ ನಮ್ಮ ರಾಜ್ಯದ ಇನ್ನೂ ಅನೇಕ ಸ್ವಯಂ ಸೇವಕರು ತೆರೆಮರೆಯಲ್ಲಿ ನಿಂತುಕೊಂಡು ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿ ಅವರ ಆರೈಕೆ ಮಾಡಿ ಈ ಕೊರೋನಾ ವೈರಸ್ನಿಂದ ಸಾವನ್ನಪ್ಪಿದ ಶವಗಳಿಗೆ
ಶವ ಸಂಸ್ಕಾರ ಮಾಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದರು. ಈ ಕೊರೋನಾ ವೈರಸ್ ವಿರುದ್ಧ ವಾರಿಯರ್ಸ್ಗಳಾಗಿ ಹೋರಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಎಲ್ಲ ಸ್ವಯಂ ಸೇವಕರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಕಾರ್ಯವನ್ನು ಮಾಡಿ ಜನರಿಗೆ ಮಾನವೀಯತೆ ಸತ್ತಿಲ್ಲ, ಅದು ಅಡಗಿಕೊಂಡಿದೆ, ಕೆಲವು ಸಂದರ್ಭದಲ್ಲಿ ಹೊರಬರುತ್ತದೆ ಎಂದು ತೋರಿಸಿಕೊಟ್ಟು ತಾವು ಮಾತನಾಡದೆ ತಮ್ಮ ಕಾರ್ಯಗಳು ಮಾತನಾಡುವಂತೆ ಮಾಡಿದ್ದಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.